ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮನೆ ಅಂದ್ರ ಮೇಲೆ ಅಲಂಕಾರಿಕ ವಸ್ತುಗಳು ಇದ್ದೇ ಇರ್ತವೆ ಮನೆ ಒಳಗಡೆ ಹೊರಗಡೆ ಈಗ ಗಿಡಗಳನ್ನು ಇಡುವಂಥ ಒಂದು ಫ್ಯಾಷನ್ ಪ್ರಾರಂಭವಾಗಿದೆ ಯಾವ ರೀತಿ ಗಿಡಗಳನ್ನು ಇಡಬೇಕು ಯಾವುದು ವಾಸ್ತು ಒಳ್ಳೆ ಗಿಡಗಳು ಯಾವುದು ಒಳ್ಳೆ ಗಿಡಗಳಲ್ಲ ಅನ್ನೋದು ಬಹಳಷ್ಟು ಮಹನೀಯರು ಕೊಟ್ಟಿದ್ದಾರೆ ಕೊಟ್ಟಿ ಕೊಡ್ತಾ ಇದ್ದಾರೆ ನೀವು ಅದನ್ನು ನೋಡ್ಕೋಬೋದು ನಾನಿವತ್ತು ಹೇಳೋದು ಬಂದಿರೋ ವಿಷಯ ಏನು ಅಂತೇಳಿದ್ರೆ ಕೆಲವರ ಮುಂಬಾಗಿಲು ಮನೆಯ ಮೇನ್ ಡೋರ್ ಏನಿದೆಯೋ ಅದರ ಹೊರಭಾಗದಲ್ಲಿ ನಾನು ಹೇಳ್ತಾ ಇದ್ದೀನಿ ಮನೆಯ ಮೇನ್ ಡೋರ್ ಹೊರಭಾಗದಲ್ಲಿ ಬಲಕ್ಕೊಂದು ಎಡಕ್ಕೊಂದು ಕುಂಡಗಳನ್ನು ಅಂದರೆ ಅದು ಹೂವಿನ ಕುಂಡ ಆಗಿರ್ಬೋದು ಯಾವುದೇ ರೀತಿಯ ಗಿಡಗಳ ಕುಂಡ ಆಗಿರ್ಬೋದು ಅದನ್ನು ಪಾಟ್ ಅಂತ ಏನು ಹೇಳ್ತೀವಿ ಆ ಪಾಟ್ಗಳನ್ನು ಇಟ್ಟಿರ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದ್ರೆ ಇದನ್ನು ತಾವು ದಯವಿಟ್ಟು ಅಲ್ಲಿಂದ ತೆಗೆಯುವುದು ಬಹಳ ಒಳ್ಳೆಯದು ಯಾಕಂದರೆ ಇದರಿಂದ ಅಕ್ಕಪಕ್ಕ ಮನೆಯವರೊಂದಿಗೆ ಅಕ್ಕಪಕ್ಕ ನೆರೆ ನಿಮಗೆ ಯಾವುದಾದ್ರೂ ಒಂದು ಮನಸ್ತಾಪ ರೀತಿಯಲ್ಲಿ ಏನಾದರೂ ಬರಬಹುದು ಅಥವಾ ಜಗಳಗಳು ಸಂಭವಿಸಬಹುದು ಅಥವಾ ಕಮ್ಯುನಿಕೇಷನ್ನೇ ಇರಲ್ಲ ಅಕ್ಕಪಕ್ಕ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದು ನಿಮಗೂ ಗೊತ್ತಿರಲ್ಲ ಅಥವಾ ಇದ್ದರೆ ಅವ್ರಿಗೂ ನಿಮಗೂ ಆಗಿಬರಲ್ಲ ನಿಮಗೊಂದು ಕಷ್ಟ ಇತ್ಯಾದಿಗಳು ಬಂದಾಗ ನೆರೆ ಹೊರೆ ಅನ್ನುವಂಥದ್ದು ಯಾವುದು ನಿಮಗೆ ಬರಲ್ಲ ಇದು ನೆರೆ ಹೊರೆಯವರನ್ನ ನಿಮ್ಮಿಂದ ದೂರ ಮಾಡುವಂಥ ಒಂದು ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಚಾರವಾಗಿದೆ ಆದಷ್ಟು ಬಂದ್ಬಿಟ್ಟು ಈ ಒಂದು ಪಾಟ್ಗಳನ್ನು ಅಲ್ಲಿಂದ ದೂರ ಸರಿಸುವುದು ಬಹಳ ಒಳ್ಳೆಯದು ಅಂದರೆ ಆ ಗೋಡೆಗೆ ತಾಗಿ ಇಟ್ಟಿರುವಂಥದ್ದನ್ನು ಅಲ್ಲೇ ಇಡಬೇಕಾದಂಥ ಪಕ್ಷ ಬಂದಾಗ ಸ್ವಲ್ಪ ದೂರದಲ್ಲಿ ಒಂದೂವರೆ ಅಡಿಯಾದರೂ ಆ ಗೋಡೆಗೂ ಆ ಪಾಟಿಗೂ ಮಧ್ಯದಲ್ಲಿ ಗ್ಯಾಪನ್ನು ಕೊಟ್ಟು ತಾವು ಪಾಟ್ ಇತ್ಯಾದಿಗಳನ್ನು ಇಡಬಹುದು ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಒಂಟಿ ಜೀವನವನ್ನು ನೀವು ಮಾಡ್ತಾ ಇರೋ ಥರ ಒಂದು ಕಡೆ ಒಂದು ಕಾಡಲ್ಲಿ ನೀವು ನೆಲೆಸಿರೋ ಥರ ಯಾಕಂದರೆ ಯಾವುದೇ ರೀತಿ ಅಕ್ಕಪಕ್ಕದಲ್ಲಿ ಒಂದು ಹಾಯ್ ಬಾಯ್ ಇಲ್ಲ ಒಂದು ಮಾತುಕತೆ ಇಲ್ಲ ಜಗಳ ಬಿಡಿ ಸೆಕೆಂಡ್ರಿ ಒಂದು ಮಾತುಕತೆ ಇಲ್ಲ ಒಂದು ಹಾಯ್ ಬಾಯ್ ಇಲ್ಲ ಯಾರಿದ್ದಾರೆ ಪಕ್ಕದಲ್ಲಿ ಗೊತ್ತಿಲ್ಲ ನೀವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಈ ರೀತಿ ಯಾವುದಕ್ಕೂ ಒಂದಕ್ಕೆ ಸಂಬಂಧನೇ ಇಲ್ದಿರೋ ತರ ತಾವು ಬಾಳೋದಕ್ಕೆ ಪ್ರಾರಂಭ ಮಾಡ್ತೀರಾ ದಯವಿಟ್ಟು ಈ ಥರ ಪಾಟ್ ಇತ್ಯಾದಿಗಳನ್ನು ಯಾರಾದರೂ ಇಟ್ಟಿದರೆ ಇವತ್ತೇ ಅದನ್ನು ತೆಗೀರಿ ಒಂದು ತೆಗಿಬಹುದು ಅಥವಾ ಒಂದು ಒಂದ ಅಥವಾ ಒಂದೂವರೆ ಅಡಿ ಗ್ಯಾಪಲ್ಲಿ ಆ ಪಾಟ್ಗಳನ್ನು ತಾವುಗಳು ಇಡಬಹುದು ನನ್ನ ಪ್ರಕಾರ ನೀವೇನಂತೀರ ಎರಡರಲ್ಲಿ ಅಂತ ಹೇಳಿದ್ರೆ ದಯವಿಟ್ಟು ಪಾಟ್ಗಳನ್ನು ತೆಗೆದುಬಿಡಿ ಡೋರಿನ ಇಕ್ಕೆಲಗಳಲ್ಲಿ ಹೊರಗಡೆ ಭಾಗದಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ಪಾಟನ್ನು ದಯವಿಟ್ಟು ತಾವುಗಳು ಇಡಬೇಡಿ ಇದೇ ರೀತಿಯಾದಂಥ ಸರಳವಾಗಿರುವಂಥ ಅಥವಾ ವಿಚಿತ್ರವಾಗಿರುವಂಥ ವಿಷಯಗಳನ್ನು ಪರಿಹಾರಗಳನ್ನು ನಾವು ನಿಮ್ಮ ತನಕ ತರ ತರ್ತಾ ಇದ್ದೀವಿ ಏನಾದರೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಅದರ ಜೊತೆಗೆ ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ